ನೀನು ಇಂಗ್ಲೆಂಡಲ್ಲೆಲ್ಲ ಓದಿದ್ದೀರ ನೀವು, ನೀವೇನೋ ಚೀಫ್ ಮಿನಿಸ್ಟರ್ ಆಗಿ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ನೋಡಿ ಸ್ವಾಮಿ, ನಿಮ್ಮಷ್ಟು ವಿದ್ಯಾವಂತ, ನಿಮ್ಮಷ್ಟು ಇದು ಪ್ರತಿಭಾವಂತರು, ನಿಮ್ಮಷ್ಟು ಇಂಟೆಲೆಕ್ಚುಯಲ್ ಅಲ್ಲ ನಾವೆಲ್ಲ, ಅಲ್ಲ, ಅದರಿಂದ ನಾವು ಚೀಫ್ ಮಿನಿಸ್ಟರ್ ಆಗೋಕ್ಕಾಗಲ್ಲ ಅಂತ ಅವ್ರು ಹೇಳ್ತಾರೆ. ವೆಂಕಟವರ್ಧನ್ ಭಾಳ ದುಃಖದಿಂದ ಕೂತ್ಕೊಂಡು ಎದೆ ಮೇಲೆ ಕುಂಡಿಸ್ಕೊಂಡು ಕಾರಲ್ಲಿ ಕರ್ಕೊಂಡು ಬಂದು ಮನೆಗೆ. ನಮ್ಮ ತಂದೆಯವ್ರು ಕಾಲವಾದಾಗ ನೋಡೋಕ್ಕೆ ಕೋಟ್ಯಾನ್ ಜನ ಕೆಂಗಲ್ ಗ್ರೂಪಾಗಿ ಬರ್ತಾರೆ. ಅದಕ್ಕೆ ನಾನು ಹೇಳಿದೆ, ಕಾರ್ ಶೆಡ್ ಮಾಡಿಸಪ್ಪಾಜಿ, ಆಫೀಸರ್ಸ್ ಎಲ್ಲ ಬಂದು ವಿಧಾನಸೌಧ ಮುಂದೆ ಪಾರ್ಕ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿದ್ದು. ಆವಾಗ ಕಾರ್ ಶೆಡ್ ಮಾಡಿಸ್ರು ಉದ್ದಕ್ಕೆ. ಎಲ್ಲರೂ ಇಲ್ಲೇ ಹುಟ್ಟಿದ್ದು, ಬೆಂಗಳೂರಲ್ಲಿ KGF ಅಲ್ಲಿ ಇದ್ದೋ ನಾವು ಸ್ವಲ್ಪ ದಿವಸ. KGF ಅಲ್ಲಿ ಕೆಂಗಲ್ ಮೂರ್ತಿ ಅಂತ ನಮ್ಮ ಮಗ ಅವರಿದ್ದಾರೆ, ಅಲ್ಲಿ ಹಾಸ್ಪಿಟ್ಲಲ್ಲಿ ಹುಟ್ಟಿದ್ರು ಅವರು. ಆಮೇಲೆ ಶ್ರೀಪಾದ ರೇಣು, ಆಮೇಲೆ ವೆಂಕಟವರ್ಧನ್ ಅವ್ರನ್ನೆಲ್ಲ ಡಾಕ್ಟರ್ ದಯಾನಂದ ಸಾಗರ್ ಅಂತ ಗೊತ್ತಲ್ಲ, ದಯಾನಂದ ಸಾಗರ್ ಅವ್ರು ಫೇಮಸ್ಸು. ಇದು ಹಾಂ, ಕಾಲೇಜಿದೆ. ಆಮೇಲೆ ಅವ್ರು ಚಂದ್ರಮ್ಮ ಅವರು ತುಂಬ ದೊಡ್ಡ ಫೇಮಸ್ ಡಾಕ್ಟ್ರು. ಅವರನ್ನೇ ಬಾಬು ಅವರು ಹುಟ್ಟಿದಾಗ ಹೆರಿಗೆ ಮಾಡಿದ್ದು. ಅವರು ಭಾಳ ನಮ್ಮ ಕಂಡ್ರೆ ಭಾಳ ಪ್ರೀತಿಯಿಂದ ಇದ್ದರು. ಡಾಕ್ಟರ್ ಚಂದ್ರಮ್ಮ, ಅದೆಲ್ಲ ಒಂದು ಫೋಟೋ ಇದೆ ಎಲ್ಲ ಕಡೆ, ಎಲ್ಲೋ ಒಂದು ಆಲ್ಬಮಲ್ಲಿ ಇಟ್ಟಿದ್ದೀವಿ. ಡಾಕ್ಟರ್ ಚಂದ್ರಮ್ಮ ಅವರು, ದಯಾನಂದ ಸಾಗರ್ ಅವರೆಲ್ಲ ಬರ್ತಾರೆ. ಅವಾಗ ನಮ್ಮ ತಂದೆಯವರು ದಯಾನಂದ ಸಾಗರ್ಗೆ ಹೇಳ್ತಾರೆ, ನೀನು ಇಂಗ್ಲೆಂಡಲ್ಲೆಲ್ಲ ಓದಿದ್ದೀರ ನೀವು, ನೀವೇನೋ ಚೀಫ್ ಮಿನಿಸ್ಟರ್ ಆಗಿ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ನೋಡಿ ಸ್ವಾಮಿ, ನಿಮ್ಮಷ್ಟು ವಿದ್ಯಾವಂತ, ನಿಮ್ಮಷ್ಟು ಇದು ಪ್ರತಿಭಾವಂತರು, ನಿಮ್ಮಷ್ಟು ಇಂಟೆಲೆಕ್ಚುಯಲ್ ಅಲ್ಲ ನಾವೆಲ್ಲ, ಅಲ್ಲ, ಅದರಿಂದ ನಾವು ಚೀಫ್ ಮಿನಿಸ್ಟರ್ ಆಗೋಕ್ಕಾಗಲ್ಲ ಅಂತ ಅವ್ರು ಹೇಳ್ತಾರೆ. ಅವ್ರು ಹೇಳಿದ್ದು, ದಯಾನಂದ ಸಾಗರ್ ಹೇಳಿದ್ದು. ಹೌದೌದು, ಮದುವೆ ಆದಾಗೂ ಡೆಲ್ಲಿಗೆ ಹೋಗೋದು, ಆಗಾಗೆ ರೈಲ್ವೆ ಮಿನಿಸ್ಟರ್ ಆದಾಗ ಹೋಗಿದ್ದು. ಆಮೇಲಿಂದ ಇನ್ನೊಂದ್ಸತಿ ಯಾವುದು ಪಾರ್ಲಿಮೆಂಟ್ ಮೆಂಬರ್ ಆಗಿರ್ತಾರೆ, ಅವಾಗೆಲ್ಲ ಹೋಗ್ತಾ ಇದ್ದು. ಹಾಗಾಗಿ ಟ್ರೈನಲ್ಲಿ ಹೋಗ್ತಾ ಇತ್ತು, ಫ್ಲೈಟಲ್ಲಿ ಹೋಗ್ತಾ ಇತ್ತು. ಕೊನೆ ದಿನ ಅಂತ ಅಂದರೆ ಅವ್ರಿಗೆ ತುಂಬ ಕಾಲು ನೋವು ಬಂದ್ಬಿಟ್ಟಿತ್ತು. ಕಾಲು ನೋವು ಬಂದ್ಬಿಟ್ಮೇಲೆ ಹಾಸ್ಪಿಟ್ಲಿಗೆ, ಇಲ್ಲಿ ಹಾಸ್ಪಿಟ್ಲ್ ಇದೆಯಲ್ಲ, ಅದು ಯಾವುದದು ಆ ಪೊಲೀಸ್ ಸ್ಟೇಷನ್ ಎದುರಿಗಿರೋ ಹಾಸ್ಪಿಟ್ಲ್, ಏನು ವಿಕ್ಟೋರಿಯಾ ಅಲ್ಲ, ಇಲ್ಲಿ ಇಲ್ಲಿ ಪೊಲೀಸ್ ಸ್ಟೇಷನ್ ಇದೆಯಲ್ಲಪ್ಪ, ಇರೋ ಎಲ್ಲಿಂದ ಹೋಗ್ತೀವ, ಪಾರ್ಲಿ ಇದು ಸ್ಟೇಡಿಯಂ ಹತ್ರ ಇದೆಯಲ್ಲ, ಅಲ್ಲೊಂದು ದೊಡ್ಡ ಹಾಸ್ಪಿಟ್ಲ್ ಇದೆ, ಅಲ್ಲಿ ನಮ್ಮ ತಂದೆಯವ್ರನ್ನ ಸೇರಿಸಿದ್ವು. ಅವ್ರ ಕಾಲು ನೋವು ಬರ್ತಾಯಿತ್ತು. ಆಮೇಲೆ ಇದು ವೆಂಕಟವರ್ಧನು, ನಾನು ತಾತನ ಜೊತೆಲೇ ಇರ್ತೀನಿ ಅಂತ ಹಗಲು ರಾತ್ರಿ ಇದ್ದರು. ಒಂದೆರಡು ದಿವಸ ನಮ್ಮ ತಂದೆಯವರು ಅಲ್ಲೇ ಕಾಲ್ವಾಗೋಗ್ಬಿಡ್ತಾರೆ ಹಾಸ್ಪಿಟ್ಲಲ್ಲಿ. ಆಮೇಲೆ ನಾವು ಕೆಂಗಲ್ ಮೂರ್ತಿ, ನಮ್ಮ ವೆಂಕಟವರ್ಧನು ಭಾಳ ದುಃಖದಿಂದ ಕೂತ್ಕೊಂಡು ಎದೆ ಮೇಲೆ ಕುಂಡಿಸ್ಕೊಂಡು ಕಾರಲ್ಲಿ ಕರ್ಕೊಂಡು ಬಂದು ಮನೆಗೆ. ಆಮೇಲೆ ತುಂಬ ಜನ ಬರ್ತಾರೆ. ನಮ್ಮ ತಂದೆಯವ್ರು ಕಾಲವಾದಾಗ ನೋಡೋಕ್ಕೆ ಕೋಟ್ಯಾನ್ ಜನ ಕೆಂಗಲ್ ಗ್ರೂಪಾಗಿ ಬರ್ತಾರೆ. ಆಮೇಲೆ ಅವ್ರನ್ನ ಕೆಂಗಲ್ ಆಂಜನೇಯ ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ವಲ್ಲ, ಅವಾಗ ಪ್ರೊಸೆಷನ್ ಕರ್ಕೊಂಡು ಹೋಗ್ತೀವಿ ಅವ್ರದ್ದು, ಇದನ್ನು ದೊಡ್ಡದು ಇದರಲ್ಲಿ ರಥದಲ್ಲಿ, ಅದರಲ್ಲೂ ಜೊತೆಲೆಲ್ಲ ಬಂದರು. ಅಲ್ಲಿ ಕೆಂಗಲ್ ಆಂಜನೇಯ ದೇವಸ್ಥಾನದಲ್ಲಿ ಸಮಾಧಿ ಮಾಡಿದೆ. ಅಲ್ಲಿಗೆ ಬಾ ಅಂತ ಹೇಳಿದ್ನಲ್ಲ ನಿಮಗೆ, ಅಲ್ಲಿ ಸಮಾಧಿ ಮಾಡಿದ್ವಿ ಆಂಜನೇಯ ದೇವಸ್ಥಾನದ ಹತ್ರ. ಫಸ್ಟ್ ಟೈಮ್ ನಿಮ್ಮ ತಂದೆ ಕಟ್ಟಾದ್ಮೇಲೆ ವಿಧಾನಸೌಧಕ್ಕೆ ನೀವು ಫಸ್ಟ್ ಬಿಲ್ಡಿಂಗ್ ನೋಡಿದಾಗ ನಿಮ್ಗೆ ಏನು ಅನಿಸ್ತು? ಯಾವುದು ವಿಧಾನಸೌಧ ಬಿಲ್ಡಿಂಗು ನೀವು ನೋಡಿದಾಗ ನಿಮ್ಗೆ ಏನು ಅನ್ನಿಸ್ತು? ನಮಗೆ ತುಂಬ ಚೆನ್ನಾಗಿದೆ, ಭಾಳ ಆಶ್ಚರ್ಯ ಆಯಿತು, ತುಂಬ ಚೆನ್ನಾಗಿದೆ ಅಂತ ಹೇಳಿದೆ. ಆಮೇಲೆ ಅಲ್ಲಿ ಕಾರ್ ಶೆಡ್ಗಳು ಮಾಡಿ ಇರಲಿಲ್ಲ. ಅದಕ್ಕೆ ನಾನು ಹೇಳಿದೆ, ಕಾರ್ ಶೆಡ್ ಮಾಡಿಸಪ್ಪಾಜಿ, ಆಫೀಸರ್ಸ್ ಎಲ್ಲ ಬಂದು ವಿಧಾನಸೌಧ ಮುಂದೆ ಪಾರ್ಕ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿದ್ದು. ಆವಾಗ ಕಾರ್ ಶೆಡ್ ಮಾಡಿಸ್ರು ಉದ್ದಕ್ಕೆ ಆ ಕಡೆ. ಇಲ್ಲದ್ರೆ ಎಲ್ಲರೂ ವಿಧಾನಸೌಧ ಮುಂದೆ ಬಂದು ಪಾರ್ಕ್ ಮಾಡಿಬಿಡ್ತಾ ಇದ್ರು. ಆಫೀಸರ್ಸ್ ಬರ್ತಿದ್ರಲ್ಲ, ಚೀಫ್ ಸೆಕ್ರೆಟರಿ ಅವರೆಲ್ಲ. ಇವಾಗೆಲ್ಲ ಅಲ್ಲೋಗಿ ಪಾರ್ಕ್ ಮಾಡ್ತಾರೆ. ಇದೆಯಲ್ಲ ಕಾರ್ ಪಾರ್ಕಿಂಗ್ ಸ್ಥಳ ಇದೆಯಲ್ಲ, ಅಲ್ಲಿ ಅಲ್ಲ ಅಲ್ಲಿ ಮಾಡ್ತಾರೆ. ಇದು ಮಾಡ್ತಾರೆ ವಿಧಾನಸೌಧದ ಮುಂದೆ, ಅಲ್ಲೂ ಪಾರ್ಕ್ ಮಾಡ್ತಾರೆ. ನೋಡಿದ್ದೀರೋ ಇಲ್ವಾ? ಅಲ್ಲೂ ಪಾರ್ಕ್ ಮಾಡ್ತಾರೆ. ಹಾಂ, ಅದೆಲ್ಲ ನಮ್ಮ ಪ್ಲಾನ್ ಅಲ್ಲ. ಇಲ್ಲೊಂದು ಕಟ್ಸಿ ಅಂತ ಅದೊಂದೇ ಸತಿ ಹೇಳಿದ್ದು, ಆ ಶೆಡ್ಡು. ಹೌದು, ನಾವೇನು ಹೇಳಿದ್ರು ಆ ಥರ ಮಾಡ್ತಾಯಿದ್ರು. ನಿಮ್ಮ ತಂದೆಯವ್ರನ್ನ ನೋಡಿ ನೀವು ಕಲ್ತಿದ್ದು ತತ್ವ ಆದರ್ಶ ಏನು? ಆದರ್ಶನ ನಿಮ್ಮ ತಂದೆಯವ್ರನ್ನ ನೋಡಿ, ನಮ್ಮ ತಂದೆಯವ್ರು ನೋಡಿ ಕಲ್ತಿದ್ದು, ಅವರು ಎಷ್ಟು ಚೆನ್ನಾಗಿ ಪ್ರಭು ಇದು ದೇಶನ ಆಳಿದ್ರು, ಅಡ್ಮಿನಿಸ್ಟ್ರೇಷನ್ ಅವರದು ಭಾಳ ಚೆನ್ನಾಗಿತ್ತು, ಅದನ್ನು ನನಗೆ ಭಾಳ ಇಂಪ್ರೆಸ್ ಆಯಿತು. ಆಮೇಲೆ ಅವ್ರು ಮಾತಾಡೋದು ಅಷ್ಟೇ, ಎಷ್ಟೆಷ್ಟು ಚೆನ್ನಾಗಿ ಮಾತಾಡ್ತಾರೆ, ಭಾಳ ಯೋಚನೆ ಮಾಡಿ ತುಂಬ ಅದರಲ್ಲಿ ಭಾಳ ಇರುತ್ತೆ, ಇದಿರ್ತಾ ಇತ್ತು, ಅವ್ರದ್ದು ಅನುಭವ ಇರ್ತಿತ್ತು. ಅವ್ರು ತುಂಬ ಚೆನ್ನಾಗಿ ಮಾತಾಡೋರು, ಯಾವಾಗಲೂ ಜಾಸ್ತಿ ಮಾತಾಡೋಲ್ಲ, ಅವ್ರು ಮಾತಾಡಿದ್ರೆ ಅಷ್ಟು ಇದು ಇಂಪ್ರೆಸಿವ್ ಆಗಿರ್ತಾ ಇತ್ತು. ನಿಮ್ಮ ತಂದೆ ಫೋಟೋ ನೋಡಿದ್ರೆ, ಸರ್ ಫೋಟೋ ನೋಡಿದ್ರೆ ತುಂಬ ಚೆಂದ ಕಾಣಿಸ್ತಾ ಇದ್ದಾರೆ, ಚಂದವಾಗಿದ್ರು, ಅಂದವಾಗಿದ್ರು. ಹೌದು, ಡ್ರೆಸ್ ಕೋಡ್ ಯಾವ ರೀತಿ ಇರ್ತಾ ಇತ್ತು ಎಲ್ಲ ಫೋಟೋ ನೋಡಿ ಇದೇನೆ ಎಲ್ಲ ಇದು ಎದುರು ಕೋಟು, ಕ್ಲೋಸ್ 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 ಕಲರ್, ಯಾವಾಗಲೂ ಕ್ಲೋಸ್ ಕಲರ್ ಕೋಟೆ ಹಾಕೊಂತಿದ್ದು, ಉದ್ದದ್ದು ಬ್ಲ್ಯಾಕ್ ಕೋಟು, ಬ್ರೌನ್ ಕೋಟು, ಒಂಥರ ಲೈನ್ ಇರೋದು, ಆಮೇಲೆ ಒಂದು ಬರೀ ಪ್ಯೂರ್ ವೈಟು, ಇಲ್ಲಿವರೆಗೆ ಶಾರ್ಟ್ ಕೋಟು ಪ್ಯಾಂಟು ಆ ಥರದ್ದು ಹಾಕ್ಕೊಳ್ತಾ ಇದ್ರು. ಪೇಟ ಯಾವಾಗಲೂ ಕಟ್ಕೊಳ್ತಾ ಇದ್ರು, ಪೇಟ ಯಾವಾಗಲೂ ಪೇಟನೇ ಕಟ್ಕೊಳ್ಳೋದು, ಅವ್ರು ಈಚೆ ಕಡೆ ಬರ್ತಾ ಇದ್ರು. ನಿಮ್ದು ಆ ಚಿಕ್ಕ ವಯಸ್ಸಿಂದ ಫೋಟೋ, ಇವಾಗ ನಿಮ್ಮ ತಂದೆಯವ್ರು ಫಾರಿನ್ಗೆ ಹೋದ್ರೆ ತುಂಬಾ ದಿನ ಮನೆ ಬಿಟ್ಟಿರ್ಬೇಕಾದ ಪರಿಸ್ಥಿತಿನೂ ಬರುತ್ತೆ, ಹೊರಗಡೆ ಎಲ್ಲಾರ ಹೋದಾಗ. ಅವಾಗ ನಿಮ್ಮಮ್ಮ, ನೀವು, ನಿಮ್ಮ ತಂಗಿ ಮೂರೇ ಜನ ಇರ್ತಾ ಇದ್ವಿ, ಮನೆಯೆಲ್ಲ ಯಾವ ರೀತಿ ಮೇಂಟೈನ್ ಮಾಡ್ತಾ ಇದ್ವಿ? ನಿಮ್ಮಮ್ಮ ಅದು ಎಸ್ ಜೆ ಪಿ ರೋಡಲ್ಲಿ ಇದ್ದ ಮೇಂಟೈನ್ ಅಂದರೆ ಏನು, ಅಡುಗೆಯವ್ರು ಇದ್ದರು, ಕೆಲಸದವ್ರು ಇದ್ದರು, ಎಲ್ಲ ಅವ್ರು ಕ್ಲೀನ್ ಮಾಡಿಸ್ತಾ ಇದ್ರು, ಅವ್ರ ಕೈಲಿ ಅಡುಗೆನೂ ಮಾಡಿಸ್ತಾ ಇದ್ರು, ಊಟನೂ ಬಡಿಸ್ತಾ ಇದ್ರು ನಮ್ಮ ತಂದೆಗೆ, ನಮಗೆ, ಎಲ್ಲರಿಗೂ. ಕೆಂಗಲ್ ಸರ್ಗೆ ಯಾವುದು ಫೇವ್ರೇಟ್ ಫುಡ್ಡು? ನಮ್ಮ ತಂದೆಯವ್ರಿಗ ಆ ಥರ ಫೇವ್ರೇಟ್ ಅಂತ ಏನು ಅವರು ಇದು ಮಾಡ್ತಾ ಇರಲಿಲ್ಲ. ಯಾವುದು ಅಡುಗೆ ಕೊಟ್ಟರು ಅವ್ರು ಅಷ್ಟು ಅವ್ರಿಗೆ ಬ್ಯುಸಿಯಾಗಿರ್ತಿದ್ರಲ್ಲ, ಇಡೀ ದೇಶನೇ ಆಳ್ತಾ ಇದ್ರು ನೋಡಿ, ಅದು ಏನು ಅಡುಗೆ ಮಾಡಿದ್ರೆ ಅದನ್ನ ಊಟ ಮಾಡೋರು ಅಷ್ಟೇ, ಫೇವ್ರೇಟ್ ಅಂತ ಏನಿಲ್ಲ. ಇಷ್ಟಪಟ್ಟು ಆ ಥರ ಏನು ಮಾಡಿಸ್ಕೊಳ್ತಿಲ್ಲ. ನಿಮಗೆ ಏನು ಫೇವ್ರೇಟ್ ಫುಡ್ ಮೇಡಮ್? ಸೌತ್ ಇಂಡಿಯನ್ದೆಲ್ಲ ಇಷ್ಟ ಆಗುತ್ತೆ ನನಗೆ, ಸೌತ್ ಇಂಡಿಯನ್ ಫುಡ್ಡು, ಸಾಂಬಾರು, ಪಲ್ಯ, ಚಿತ್ರಾನ್ನ, ವಡೆ, ಇದೆಲ್ಲ ಇರ್ತಿತ್ತಲ್ಲ, ಇದೆಲ್ಲ ಕಟ್ಲೆಟು, ಇದೆಲ್ಲ ಇಷ್ಟ ಆಗ್ತಾ ಇತ್ತು. ಈ ನಡುವೆ ಮುಖ್ಯಮಂತ್ರಿ ಮಗಳು ಅಡುಗೆ ಕಲ್ತಿದ್ದೆ, ಯಾವಾಗ ನಮ್ಗೆ ಯಾವಾಗಲೂ ಅಡುಗೆಯವರು ಇರೋರು, ನಮ್ಮ ತಾಯಿಯವ್ರು ಹೇಳ್ಕೊಡ್ತಾ ಇದ್ದು ಅಡುಗೆ, ಯಾವಾಗ ಕಲ್ತಿದ್ದು ಅಡುಗೆಯವರು ಇರ್ತಾ ಇದ್ರು ಯಾವಾಗಲೂ. ನಾನು ಸೊ ನೀವು ತುಂಬ ಚೆನ್ನಾಗಿ ಕುಕ್ ಮಾಡ್ತೀರಾ ಅಂತ ಅದು ನಮ್ಮ ತಾಯಿಯವ್ರು ಕಲ್ಸ್ಕೊಟ್ಟಿತ್ತಾನೆ, ಅದು ಅವ್ರು ತುಂಬ ಒಳ್ಳೊಳ್ಳೆ ಇದು ಸಾಂಬಾರು ಪೌಡ್ರುಗಳು, ರಸದ ಪೌಡ್ರುಗಳು ಅದೆಲ್ಲ ಮಾಡಿರೋರು. ನಾನ್ ವೆಜಿಟೇರಿಯನ್ನು ಎಷ್ಟು ಚೆನ್ನಾಗಿ ಮಾಡಬೇಕು ಅಂತೆಲ್ಲ ಹೇಳ್ಕೊಟ್ಟಿದ್ರು. ನಿಮ್ಮ ಆರೋಗ್ಯದ ಗುಟ್ಟೇನು ಮೇಡಮ್? ನಮ್ಮ ತಾಯಿ ತಂದೆಯವರನ್ನೇ, ನಮ್ಮ ಅಜ್ಜಿಯವರಿಂದ ನಮಗೆ ಒಳ್ಳೆ ಆರೋಗ್ಯ ಬಂದಿರೋದು. ಅವ್ರು ಎಷ್ಟು ಚೆನ್ನಾಗಿ ನಮ್ಮನ್ನು ನೋಡಿಕೊಂಡ್ರು, ಯಾವತ್ತೂ ನಮಗೇನು ಜ್ವರ ಅಂತೆ, ಕೆಮ್ಮಲು ಇದೆಲ್ಲ ಏನೂ ಬರ್ತಾ ಇರಲಿಲ್ಲ. ಈ ಫೋಟೋಸು ಮತ್ತೆ ಸರ್ ಬಗ್ಗೆ ಕಲೆಕ್ಷನ್ನು, ಇದೆಲ್ಲ ಕ್ರೇಜ್ ನಿಮ್ಗೆ ಯಾವಾಗ ಬಂತು? ಹೈಸ್ಕೂಲಿಂದ ನಾವು ಎಲ್ಲ ಕಲೆಕ್ಷನ್ ಮಾಡ್ತಾ ಇದ್ದೀವಿ ಸರ್ ಕೆಂಗಲ್ ಸರ್ ಬಗ್ಗೆ. ಹೈಸ್ಕೂಲಿಂದ ಎಲ್ಲಾನು ಇದು ಏನೇದು ಫೋಟೋಗಳು ತೆಗೆದಿದ್ದೆಲ್ಲ ಆಲ್ಬಮ್ ಮಾಡ್ತಾ ಇತ್ತು, ಅದೆಲ್ಲ ಇದೆ. ನೀವೇ ಮಾಡ್ತಾ ಇದ್ದೀರಾ ಮೇಡಮ್? ಆಲ್ಬಮ್ ಮಾಡೋದಕ್ಕೆ ಒಬ್ರು ಬರ್ತಾ ಇದ್ದ, ಇದು ಈಜಿ ಕೆಂಟ್ಸನ್ ಅಂತ ಇತ್ತು ಕಮರ್ಷಿಯಲ್ಸ್, ಇದರಲ್ಲಿ ಎಲ್ಲಿದೆ ಈಜಿ ಕೆಂಟ್ಸನ್ ಅಂದರೆ ಎಮ್ ಜಿ ರೋಡು, ಫೋಟೋಸ್ ಅಂಗಡಿಯವರು. ಅವ್ರಿಗೆ ಹೇಳಿದ್ರೆ ಎಲ್ಲಾನು ಫೋಟೋಗಳು ಆಲ್ಬಮ್ ಎಲ್ಲ ಮಾಡಿಕೊಡ್ತಾ ಇದ್ರು. ಯುರೋಪ್ ನೋಡಿದ್ದೀವಿ, ಲಂಡನ್ನು, ಆಮೇಲಿಂದ ಫ್ರಾನ್ಸು, ಅಲ್ಲೆಲ್ಲ ಹೋಗಿ ಎಲ್ಲ ದೊಡ್ಡ ದೊಡ್ಡ ಇವ್ರಿಗಳೆಲ್ಲ ಇವರು ಸಂಸ್ಥೆಗಳವರು ಮಾಡಿದ್ದಾರಲ್ಲ, ಅಲ್ಲೆಲ್ಲ ಹೋಗಿ ಅವ್ರನ್ನ ಮಾತಾಡಿಸ್ತು. ಅವರು ಇಂಟರ್ನ್ಯಾಷನಲ್ ಇವೆಂಟ್ಗಳೆಲ್ಲ ಮಾಡ್ತಿದ್ರಲ್ಲ, ಅವ್ರನ್ನೆಲ್ಲ ಮಾತಾಡಿಸಿದ್ದೀವಿ. ಡಾಕ್ಟರ್ ಹಾರ್ಪರು ಅಮೆರಿಕಾದವರು, ಅವ್ರನ್ನೂ ಮಾತಾಡಿಸಿ ಅವರೆಲ್ಲ ಬಂದು ಇಲ್ಲಿ ಮಾಡಿದ್ರು. ಸೈನ್ಸ್ ಆ್ಯಂಡ್ ಸ್ಪಿರಿಚುವಲ್ ಕ್ವೆಸ್ಟ್ ಅಂತ ತೋರಿಸ್ನಲ್ಲ, ಅವ್ರು ಮಾಡಿದ್ರು. ಆಮೇಲೆ ಯುರೋಪಿಯನ್ ಕಮಿಷನ್ ಅಂತ ಆದಾಗ ಯುರೋಪ್ನಲ್ಲಿ ಅವ್ರನ್ನ ಮೀಟ್ ಮಾಡಿ ಇಲ್ಲಿ ಬಂದು ಯುರೋಪಿಯನ್ ಕಮಿಷನ್ನು ಒಂದು ಒಳ್ಳೆ ಪ್ರೋಗ್ರಾಮು ಇಂಡಿಯಾದಲ್ಲಿ ಮಾಡಿದ್ರು. ಇದೆಲ್ಲ ಮಾಡಿಸಿದ್ವಿ. ಹಾಂ, ಲಕ್ಕಪ್ಪನಹಳ್ಳಿ ಬಗ್ಗೆ ಹೋಗಿದ್ರಾ, ನೋಡಿದ್ರಾ? ಹೌದು, ನೋಡಿದ್ದೀವಿ. ನಮ್ಮ ತಂದೆಯವ್ರ ಜೊತೆ ಹೋಗ್ತಾ ಇದ್ದು ಲಕ್ಕಪ್ಪನಹಳ್ಳಿಗೆ, ಹಾಗಾಗಿ ಅವ್ರು ಹುಟ್ಟಿದವ್ರು ತಾನೇ ಹೋಗ್ತಾ ಇದ್ದು. ಅಲ್ಲಿ ಒಬ್ಬ ಕಪ್ಪನಯ್ಯ ಅಂತ ಇದ್ರು, ಅವನ್ನ ತಂದು ನಮ್ಮ ತಂದೆಯವರು ಇಲ್ಲಿ ಜೊತೆಯಲ್ಲಿ ಇಟ್ಕೊಂಡಿದ್ರು. ಅವನು ಕಪ್ಪನಯ್ಯ ಅನ್ನೋನು ಇದ್ರು ಅಲ್ಲಿ, ಅಲ್ಲಿ ಇದೆಯಲ್ಲ ನಮ್ದು ಕುಮಾರ ಕೃಪಾದಲ್ಲಿ, ಅವನು ಅಲ್ಲಿ ಕಪಿನಯ್ಯ ಅಂತ ಅಲ್ಲಿ ಲಕ್ಕಪ್ಪನಹಳ್ಳಿನಲ್ಲಿ ನಮ್ಮ ತಂದೆಯವ್ರದ್ದು ಮನೆ ಇತ್ತಲ್ಲ, ಅವ್ರದ್ದು ಎದುರು ಮನೆಯವರೆಲ್ಲ ಪರಿಚಯ ಇತ್ತು. ಅವ್ನ ಕಪ್ಪನಯ್ಯನ ಇಲ್ಲಿ ಕರ್ಕೊಂಬಂದು ಅವ್ನಿಗೊಂದು ಕೆಲಸ ಕೊಡಿಸಿದ್ರು. ಬೆಂಗಳೂರಲ್ಲಿ ಏನೋ ಒಂದು ಇದ್ರ ಕೆಲಸ ಗೌರ್ಮೆಂಟಲ್ಲಿ ಅವನು ಭಾಳ ವರ್ಷ ಇದ್ದ. ಆಮೇಲೆ ಅವನ ಮಗ ಬಂದ, ಅವನ ಮಗನೂ ಇವಾಗ ಇಲ್ಲ ಇದ್ದಾನೆ ಅಂತ ಕಾಣುತ್ತೆ ಗೌರ್ಮೆಂಟಲ್ಲಿ, ಅವನ ಹೆಸರೇ ಮರ್ತಾ ಇತ್ತು ನನಗೆ. ಇದು ಲಕ್ಕಪ್ಪನಹಳ್ಳಿಲಿ ಅವ್ರು ಹುಟ್ಟಿದ ಮನೆ. ಇವಾಗ ಏನಾಗಿದೆ ಮೇಡಮ್? ಹಾಗೆ ಇದೆ ಅದು. ನಮ್ಮ ಚಿಕ್ಕಪ್ಪನ ಮಕ್ಕಳೆಲ್ಲ ಇದ್ದಾರೆ. ನಮ್ಮ ಚಿಕ್ಕಪ್ಪ ಅವರಿದ್ರು ಪುಡ್ಸಾಮಪ್ಪ ಅಂತ, ಇನ್ನೊಬ್ರು ಗಿರಿಯಪ್ಪ ಅಂತಿದ್ರು, ಅವ್ರು ಆ ಕಡೆ ಎದುರುಗಡೆ ಮನೆಯಲ್ಲಿದ್ರು. ಪುಡ್ಸಾಮಪ್ಪ ಅವ್ರ ಮನೆಯಲ್ಲೇ ಅವ್ರ ಮಕ್ಕಳೆಲ್ಲ ಅಲ್ಲೇ ಇದ್ದಾರೆ. ನಮ್ಮ ತಂದೆಯವರು ಹುಟ್ಟಿದ್ದು ಸ್ಥಳದಲ್ಲೇ. ಕೆಂಗಲ್ ಹನುಮಂತಯ್ಯನವರಿಗೆ ಅಣ್ಣ ತಂದೆ ಎಷ್ಟು ಜನ? ಇಬ್ರು, ಪುಡ್ಸಾಮಿ ಅಂತ ಆಮೇಲೆ ಗಿರಿಯಪ್ಪ ಅಂತ ಇಬ್ರು. ಇವಾಗ ಅವರೆಲ್ಲ ಅಲ್ಲೇನೇ ಇದ್ದಾರೆ. ಅವ್ರು ಕಾಲುವಾಗ ಹೋಗ್ಬಿಟ್ರು. ಗಿರಿಯಪ್ಪ ಆಮೇಲೆ ಪುಡ್ಸಾಮಪ್ಪ ಅವರೆಲ್ಲ ಅವ್ರ ಮಕ್ಕಳೆಲ್ಲ ಇದ್ದಾರೆ. ಟೈಮ್ ಸ್ಪೆಂಡ್ ಮಾಡಿ ಪಾಪ ಹೇಳಿದ್ವಿ ನೀವು. ಇವತ್ತು ಅರ್ಧ ದಿನ ನಮಗೋಸ್ಕರ ಟೈಮ್ ಕೊಟ್ರಿ. ಏನ್ ಅನ್ನಿಸ್ತು ನಮ್ಮ ಇಂಟರ್ವ್ಯೂ? ನಮ್ಗೆ ಇಂಟ್ರೆಸ್ಟಿಂಗ್ ಆಗಿದೆ ಇದೆಲ್ಲ. ನೀವು ಈ ಥರ ಎಲ್ಲ ಜನಗಳಿಗೆಲ್ಲ ಇದನ್ನು ಪರಿಚಯ ಮಾಡಿಕೊಡ್ಬೇಕು. ಜನಗಳಿಗೆ ತಂದೆ ನಮ್ಮ ತಂದೆಯವರು ಹೇಗೆ ಬಾಳಿದ್ರು ಬದುಕಿದ್ರು, ಆಮೇಲೆ ಅವರ ಮಕ್ಕಳೆಲ್ಲ ಅವ್ರ ಮಗಳು ಅವರೆಲ್ಲ ಯಾವ ರೀತಿ ಬಾಳು ಬದುಕ್ತಾ ಇದ್ದಾರೆ ಅಂತ ಅಂತ ಹೇಳ್ದಂಗೆ ಆಯಿತು. ಅದೇ ನಮ್ಮ ತಂದೆಯವ್ರದ್ದು ಅವರ ಆಶೀರ್ವಾದದಿಂದ ನಾವು ಸೈನ್ಸ್ ಆ್ಯಂಡ್ ಸ್ಪಿರಿಚುವಲ್ ಕ್ವೆಸ್ಟ್ ಮಾಡಿದ್ವಿ. ಆಮೇಲೆ ಇದು ಯುನೈಟೆಡ್ ನೇಷನ್ಸ್ಗೆ ಮಾಡಿದ್ದೆಲ್ಲ ತೋರಿಸಿದ್ವಲ್ಲ, ಯುನೈಟೆಡ್ ನೇಷನ್ಸ್ಗೆ ಮಾಡಿದ್ವಿ, ಅಮೇರಿಕಾಗೆ ಮಾಡಿದ್ವಿ, ಯುರೋಪಿಗೆ ಮಾಡಿದ್ವಿ, ಕೆನಡಾಗೆ ಮಾಡಿದ್ವಿ. ಅದೆಲ್ಲ ನಮ್ಮ ತಂದೆಯವರ ಆಶೀರ್ವಾದ.